ಮಾತೆ, ಯಾವ ಉತ್ತರಾಯಣದ ಪರ್ವದ ನಿರೀಕ್ಷೆಯನ್ನು ನಾನು ಹುಟ್ಟಿನಿಂದ ಮಾಡುತ್ತಿದ್ದೇನೋ ಅದು ಈಗ ಹತ್ತಿರ ಬಂದಿದೆ. ಯಾವ ಉತ್ತರಾಯಣ ಪರ್ವದ ನಿರೀಕ್ಷೆ ಇತ್ತು ಪುತ್ರ? ಪ್ರಣಾಮಗಳು ಮಾತೆ. ಜನ್ಮಧಾರಣೆ ಮಾಡುವಾಗ ನಾನು ಮಹರ್ಷಿ ವಶಿಷ್ಠರನ್ನು ನನ್ನ ಮೋಕ್ಷದ ಮಾರ್ಗವನ್ನು ಕೇಳಿದಾಗ ಅವರು ಹೇಳಿದ್ದರು, ಪೃಥ್ವಿಯ ಮೇಲೆ ನೀನು ನಿನ್ನ ಕಾರ್ಯವನ್ನು ಪೂರ್ತಿಗೊಳಿಸಿದ ನಂತರ ನೀನು ಉತ್ತರಾಯಣದ ದಿನ ನಿನ್ನ ದೇಹ ತ್ಯಾಗ ಮಾಡಿದರೆ ಉತ್ತರ ದಿಕ್ಕಿನತ್ತ ಹೋಗುತ್ತಿರುವ ಸೂರ್ಯನಾರಾಯಣ ನಿನಗೆ ಸ್ವರ್ಗದ ಮಾರ್ಗ ತೋರಿಸುತ್ತಾನೆ. ಮಾತೆ, ಇವತ್ತು ಯುಧಿಷ್ಠಿರನ ಯುವರಾಜಾಭಿಷೇಕವಾಯಿತು. ಹಸ್ತಿನಾಪುರದ ರಾಜಸಭೆಯಲ್ಲಿ ಧರ್ಮದ ಪಾಲನೆಯಾಗಿದೆ. ಈ ದಿನ ನನ್ನ ಜೀವನ ಕಾರ್ಯ ಪೂರ್ತಿಯಾಗಿದೆ ಮಾತೆ. ನಿನಗೆ ವಿಶ್ವಾಸವಿದೆಯೇ? ದುರ್ಯೋಧನ ತನ್ನ ಮಹತ್ವಾಕಾಂಕ್ಷಿಗಳ ತ್ಯಾಗ ಮಾಡಿದ್ದಾನೆಂದು. ಆದರೆ ಯುವರಾಜನ ಅಭಿಷೇಕದ ನಂತರ ಯುಧಿಷ್ಠಿರ ಹಾಗೂ ಅವನ ನಾಲ್ಕು ಸಹೋದರರು ದುರ್ಯೋಧನನಿಂದ ತಮ್ಮ ರಕ್ಷಣೆ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ಈ ದಿನ ನನ್ನ ಕಾರ್ಯ ಪೂರ್ಣವಾಗಿದೆ ಮಾತೆ. ಯಾವುದೋ ಒಂದು ಘಟನೆಯಿಂದ ಮನುಷ್ಯನ ಜೀವನ ಕಾರ್ಯ ಹೇಗೆ ಪೂರ್ತಿಯಾಗುತ್ತದೆ ಭೀಷ್ಮ? ಜೀವನ ಕಾರ್ಯ ಪೂರ್ಣಗೊಳ್ಳುವುದು ಮನುಷ್ಯ ಎಲ್ಲ ಬಂಧನಗಳಿಂದ ಮುಕ್ತನಾದಾಗ ಮಾತ್ರ. ಆದರೆ ಮಾತೆ, ನಾನು ಯಾವ ಬಂಧನಕ್ಕೂ ಒಳಗಾಗಿಲ್ಲ. ನಾನು ಕೇವಲ ನನ್ನ ಕರ್ತವ್ಯ ನಿರ್ವಹಿಸುತ್ತಿದ್ದೆ. ಕರ್ತವ್ಯವು ಬಂಧನವೇ ಪುತ್ರ. ಆ ಬಂಧನದಿಂದ ಮುಕ್ತನಾಗುವ ಮಾರ್ಗ ಎಲ್ಲಿಯವರೆಗೂ ನಿನಗೆ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನೀನು ಮುಕ್ತನಲ್ಲ. ಹಾಗೆನ್ನಬೇಡಿ ಮಾತೆ. ಜೀವನ ಪರ್ಯಂತ ಧರ್ಮದ ನಿರ್ವಹಣೆ ಮಾಡಿದ ನಂತರವೂ ನಾನು ಮುಕ್ತನಾಗಲಾರೆನೆ ಮಾತೆ. ನನ್ನ ಮುಕ್ತಿಯ ಮಾರ್ಗವೇನು? ನಾನು ಕೊಡಲಾರೆ ಆ ಜ್ಞಾನವನ್ನು. ಆದರೆ ಶೀಘ್ರವೇ ಯಾರು ಬರುತ್ತಾರೆ? ನಿನಗೆ ವಾಸ್ತವಿಕ ಧರ್ಮದ ಜ್ಞಾನ ನೀಡುತ್ತಾರೆ. ಕೇವಲ ನಿನಗೆ ಮಾತ್ರವಲ್ಲ ಪುತ್ರ, ಸಮಗ್ರ ವಿಶ್ವಕ್ಕೆ ಧರ್ಮದ ಜ್ಞಾನ ಪ್ರಾಪ್ತಿಯಾಗಲಿದೆ. ನಿನಗೆ ಆ ಜ್ಞಾನ ಪ್ರಾಪ್ತಿಯಾದಾಗ ಸ್ವಯಂ ನನ್ನಿಂದ ನೀನು ಮುಕ್ತಿ ಪಡೆಯುವೆ. ವಿಷಯವಾಗಿ ಎಲ್ಲರೂ ಯೋಚಿಸುತ್ತಾರೆ. ಕೆಲವರು ತಮ್ಮದೇ ಧರ್ಮದ ಬಗ್ಗೆ, ಕೆಲವರು ಬೇರೆಯವರ ಧರ್ಮದ ಬಗ್ಗೆ, ಯಾರದೋ ಅಧರ್ಮದ ಬಗ್ಗೆ ಚರ್ಚೆಗಳು ಆಗುತ್ತಲೇ ಇರುತ್ತವೆ. ಈ ಜಗತ್ತಿನಲ್ಲಿ ಧರ್ಮದ ಬಗ್ಗೆ ಯೋಚನೆ ಮಾಡದವರು ಯಾರೊಬ್ಬರೂ ಇಲ್ಲ. ಆದರೆ ವಾಸ್ತವದಲ್ಲಿ ಧರ್ಮ ಎಂದರೇನು? ಯಾರಾದರೂ ಇದನ್ನು ತಿಳಿದಿದ್ದಾರೆಯೇ? ಧರ್ಮ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನೊಂದಿಗೆ, ಸಮಸ್ತ ಸೃಷ್ಟಿಯೊಂದಿಗೆ ಸುಖದಿಂದ ಜೀವಿಸುವ ಜ್ಞಾನ ಕೊಡುತ್ತದೆ. ಇದೇ ಕಾರಣ ಎಲ್ಲ ಧರ್ಮಸ್ಥಾನಗಳಲ್ಲೂ ಮನುಷ್ಯನಿಗೆ ಶಾಂತಿ ದೊರೆಯುತ್ತದೆ. ಇದು ನಿಮ್ಮ ಅನುಭವವೂ ಅಲ್ಲವೇ?
ಅರ್ಥಾತ್ ಧರ್ಮ ಮನುಷ್ಯನ ಎಲ್ಲ ಸಂಘರ್ಷಗಳನ್ನು ನಾಶ ಮಾಡುತ್ತದೆ. ಆದರೆ ಇದು ಹೇಗೆ ಸಾಧ್ಯ? ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನೊಂದಿಗೆ ಯಾವುದೇ ಸಂಘರ್ಷವಿಲ್ಲದಿರುವುದು? ಯೋಚನೆ ಮಾಡಿ. ಎಲ್ಲಿ ಪ್ರೇಮವಿರುವುದೋ ಅಲ್ಲಿ ಸಂಘರ್ಷವೂ ಇರುವುದೇ? ನೀವು ಹೇಳುವಿರಿ ಅವಶ್ಯವಾಗಿ ಇರುತ್ತದೆ ಎಂದು. ಆದರೆ ನೀವು ಇನ್ನೂ ಸ್ವಲ್ಪ ಯೋಚಿಸಿದರೆ ನಿಮಗೇ ತಿಳಿಯುವುದು. ಯಾವ ಸಮಯದಲ್ಲಿ ಸಂಘರ್ಷವಾಗುವುದೋ ಆ ಸಮಯದಲ್ಲಿ ಪ್ರೇಮ ಮರೆತೇ ಹೋಗುವುದು. ಅನಂತರ ಆಸೆಗಳು ಹುಟ್ಟುತ್ತವೆ, ಅಹಂಕಾರ ಹುಟ್ಟುತ್ತದೆ, ಕ್ರೋಧ ಹುಟ್ಟುತ್ತದೆ. ಆದರೆ ಪ್ರೇಮ ಇಲ್ಲ, ಪ್ರೇಮ ಹುಟ್ಟುವುದಿಲ್ಲ. ಏಕೆಂದರೆ ಎಲ್ಲಿ ಪ್ರೇಮ ಹುಟ್ಟುವುದೋ ಅಲ್ಲಿ ಎಲ್ಲ ವಿವಾದಗಳು, ಎಲ್ಲ ಸಂಘರ್ಷಗಳು, ಎಲ್ಲ ಜಗಳಗಳು ನಾಶವಾಗುತ್ತವೆ. ಒಂದು ವೇಳೆ ಇಂಥದೇ ಪ್ರೇಮ ಇಡೀ ವಿಶ್ವದ ಬಗೆಗೆ ಹುಟ್ಟಿಕೊಂಡರೆ ಮನುಷ್ಯನ ಬಗ್ಗೆಯಲ್ಲ, ಪಶು ಪಕ್ಷಿಯ ಬಗ್ಗೆ, ಕೇವಲ ಹುಲ್ಲುಕಡ್ಡಿಯ ಬಗ್ಗೆಯೂ ಹೃದಯದಲ್ಲಿ ಪ್ರೇಮವಿದ್ದರೆ ಯಾವುದೇ ಕ್ರೋಧಕ್ಕೆ ಕಾರಣ ಉಳಿಯುವುದೇ ಇಲ್ಲ ಅಲ್ಲವೇ? ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಯಾವ ಪ್ರೇಮದ ಭಾವವಿರುವುದೋ ಅದೇ ಪ್ರೇಮದ ಭಾವ ಸಮಸ್ತ ಸೃಷ್ಟಿಯ ಬಗ್ಗೆ ಇದ್ದರೆ ಅದಕ್ಕೆ ಕರುಣೆ ಎನ್ನುತ್ತಾರೆ. ಕರುಣೆ ಅರ್ಥಾತ್ ಸಮಸ್ತ ಸೃಷ್ಟಿಯ ಸ್ವೀಕಾರ. ಎಲ್ಲರ ಬಗ್ಗೆಯೂ ಕೇವಲ ಪ್ರೇಮ, ಮತ್ತೇನೂ ಇಲ್ಲ. ಎಲ್ಲಿಯೂ ಯಾರ ಬಗ್ಗೆಯೂ ವಿರೋಧವಿಲ್ಲ. ಕರುಣೆಯೇ ವಾಸ್ತವವಾಗಿ ಎಲ್ಲ ಧರ್ಮಗಳ ಮೂಲಸಾರ. ಧರ್ಮ ಒಂದು ವೇಳೆ ವೃಕ್ಷವಾದರೆ ಕರುಣೆಯೇ ಅದರ ಮೂಲ, ಅದರ ಬೇರು. ಆದರೆ ಪದೇ ಪದೇ ಅಂಥ ಸಮಯ ಬರುತ್ತದೆ, ಮನುಷ್ಯ ಧರ್ಮದ ಮೂಲವನ್ನೇ ಮರೆತು ಬಿಡುತ್ತಾನೆ. ಕೆಲವು ನಿಯಮಗಳು ಹಾಗೂ ಪರಂಪರೆಗಳನ್ನು ಹಿಡಿದು ಕುಳಿತು ಬಿಡುತ್ತಾನೆ. ಆದರೆ ಕರುಣೆಯನ್ನು ಮರೆತೇ ಬಿಡುತ್ತಾನೆ. ಆಗ ಈ ಜಗತ್ತು ಸಂಘರ್ಷಗಳಿಂದ ತುಂಬಿ ಹೋಗುತ್ತದೆ. ಈರ್ಷೆಗಳಿಂದ, ಶೋಷಣೆಯಿಂದ, ಕ್ರೋಧದಿಂದ, ವೈರತ್ವದಿಂದ, ಅರ್ಥಾತ್ ಅಧರ್ಮದಿಂದ. ಹಾಗುವಾಗ ಪರಮಾತ್ಮನು ಅವತರಿಸಲೇಬೇಕಾಗುತ್ತದೆ ಮನುಷ್ಯನಿಗೆ ವಾಸ್ತವಿಕ ಜ್ಞಾನ ನೀಡಲು. ಮಹಾಭಾರತದ ಕಥೆಯು ಒಂದು ಅಂಥ ಸಮಯದ ಕಥೆಯೇ ಆಗಿದೆ. ಕೆಲವರು ಪರಂಪರೆಯನ್ನೇ ಧರ್ಮವೆಂದು ತಿಳಿದು ಬದುಕುತ್ತಿದ್ದರು, ಇನ್ನು ಕೆಲವರು ಅಧರ್ಮದಿಂದ ತುಂಬಿದವರು. ಕ್ರೋಧ, ವೈರತ್ವ, ಮಹತ್ವಾಕಾಂಕ್ಷೆಗಳ ಸುಳಿಯಲ್ಲಿ ಸಿಲುಕಿ ಧರ್ಮದ ನಾಶ ಮಾಡುತ್ತಿದ್ದರು. ವ್ಯಕ್ತಿಗಳ ನಡುವೆ ಪ್ರೇಮವಿತ್ತು, ಆದರೆ ಸಮಸ್ತ ವಿಶ್ವದ ಬಗ್ಗೆ ಹೃದಯದಲ್ಲಿ ಪ್ರೇಮವಿರಲಿಲ್ಲ, ಜಗತ್ತಿನಲ್ಲಿ ಕರುಣೆ ಇರಲಿಲ್ಲ. ಇದೇ ಕಾರಣದಿಂದ ನಾನು ಅವತರಿಸುತ್ತಿದ್ದೇನೆ. ಪರಿತ್ರಾಣಾಯ ಸಾಧೂನಾಂ, ಒಳ್ಳೆಯವರಿಗೆ ಮುಕ್ತಿ ದೊರಕಿಸಿಕೊಡಲು. ವಿನಾಶಾಯ ಚ ದುಷ್ಕೃತಾಂ, ಕೆಟ್ಟ ಕಾರ್ಯ ಮಾಡುವವರನ್ನು ನಾಶ ಮಾಡಲು. ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮದ ಸ್ಥಾಪನೆಗಾಗಿ. ನಾನು ವಾಸುದೇವ ಕೃಷ್ಣ ಪ್ರವೇಶ ಮಾಡುತ್ತಲಿದ್ದೇನೆ ಮಹಾಭಾರತದ ಈ ಕಥೆಯಲ್ಲಿ. ಯಾದವ ಕುಮಾರಿ ಸುಭದ್ರಾಳಿಗೆ ತಿಳಿಸಿ ಕುಮಾರ ಅರ್ಜುನ ಭೇಟಿಯಾಗ ಬಯಸುತ್ತಿದ್ದಾರೆಂದು. ಪ್ರಣಾಮಗಳು ಯಾದವ ಕುಮಾರಿ. ಕುಮಾರ ಅರ್ಜುನ ಆಗಮಿಸಿದ್ದಾರೆ. ಕುಮಾರ ಅರ್ಜುನನೇ, ದಾಸಿಯರೇ ಇದನ್ನು ತೆರವುಗೊಳಿಸಿ, ನೀನು ಆಸನ ಸಜ್ಜುಗೊಳಿಸು.
ಅವರಿಗೆ ಒಳಬರಲು ಹೇಳು. ನಿಲ್ಲು, ಅವರಿಗೆ ಸ್ವಲ್ಪ ಸಮಯದ ನಂತರ ಒಳಬರಲು ಹೇಳು. ಹಾಗೆ ಆಗಲಿ ರಾಜಕುಮಾರಿ. ಪ್ರಣಾಮಗಳು ಪಾಂಡವ ಕುಮಾರ. ಪ್ರಣಾಮಗಳು. ಆಗಮಿಸಿ. ನಿಲ್ಲಿ ನಿಲ್ಲಿ, ಜಾಗ್ರತೆಯಿಂದ ನಡೆಯಿರಿ. ನಾನು ವಸ್ತ್ರಗಳನ್ನು ಒಣಗಿಸಲು ನೆಲದ ಮೇಲೆ ಹರಡಿರುವೆ. ವಾರಕೆಗೆ ಹೊರಡುವುದಿದೆ ಅಲ್ಲವೇ, ಅದಕ್ಕಾಗಿ.